हलो गैस वेलकम बैक टू ना यूट्यूब चैनल इवत नन व्लॉगली हैदराबाद वेजिटेबल मार्केट हलसिन हण्णिन गट्टियन्नु मैंगलूरियन स्टाइल हेगे माडोदंत तोरिसिकोड्तेने बन्नी नोडोण मोदलिगे हलसिन हण्णिन गट्टि हेगे माडोदंत आमेले निम्मन्नु मार्केट के कर्कोंडु होग्तेने नोडि ओंदु मिक्सिय जारल्लि हलसिन हण्णन्नु चेन्नागि अदन्नु सिप्पे तेगेदु अदर बीज तेगेदु अदक्के उप्पु ಹಾಗೂ ಅಕ್ಕಿ ಹಾಗೂ ಕಾಲ್ಮೆಣಸು ಸ್ವಲ್ಪ ಹಳದಿ ಪೌಡರ್ ಅಂದ್ರೆ ಅರಶಿನ ಹುಡಿ ಹಾಗೂ ಗಜ್ಜರಿ ಅಂದ್ರೆ ಬೆಲ್ಲ ಅದನ್ನು ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಬೇಕು ನೋಡಿ ಇದೆಲ್ಲನ್ನು ಹಾಕಿ ಕಾಲ್ಮೆಣಸು ನೋಡಿ ಒಬ್ಬೊಬ್ಬರಿಗೆ ಇಷ್ಟವಾಗೋದಿಲ್ಲ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ನಿಮಗೆ ಕಾಲ್ಮೆಣಸು ಇಷ್ಟ ಅಲ್ಲ ಅಂದ್ರೆ ನೀವು ಅದನ್ನು ಹಾಕಬೇಡಿ ಮಾತ್ರ ಹಾಕಿದ್ರೆ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಅಕ್ಕಿಯಾಗಿ ಆಮೇಲೆ ಅದನ್ನು ಇನ್ನು ಎಷ್ಟು ಉಂಟು ಅಕ್ಕಿ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ನಿಮ್ಮ ಚಾಯ್ಸ್ ನೋಡಿ ನಿಮಗೆ ತುಂಬಾ ಹಲಸಿನ ಹಣ್ಣು ಬೇಕಂದ್ರೆ ನಿಮ್ಮತ್ರ ಎಷ್ಟು ಅಕ್ಕಿ ಉಂಟು ಅದರ ಲೆಕ್ಕದಲ್ಲಿ ಹಾಕಬೇಕು ಆಮೇಲೆ ನೋಡು ನೋಡಿ ಒಂದು ಪಾತ್ರೆಯಲ್ಲಿ ಅದನ್ನು ತಗೊಳ್ಳಬೇಕು ಎಲ್ಲವನ್ನು ಇದು ಕಲರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಮೇಲೆ ಅದರ ಮೇಲೆ ಈ ತರ ಕಟಿಂಗ್ ಮಾಡಿಟ್ಟ ಕೊಬ್ಬರಿ ಏನಂತಾರೆ ಇದಕ್ಕೆ ತೆಂಗಿನಕಾಯಿ ಈ ತರ ಕಟಿಂಗ್ ಮಾಡಿ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು ಇದರಲ್ಲಿ ತುಂಬಾನೇ ಟೇಸ್ಟ್ ಇರ್ತದೆ ಈ ತರ ಮಾಡಿದ್ರೆ ಆಮೇಲೆ ಈ ಎಲೆ ನಿಮಗೆ ಗೊತ್ತಿರಬಹುದು ನೀವು ವಿಡಿಯೋ ನೋಡುವವರು ಮಂಗಳೂರವರಾದ್ರೆ ನಿಮಗೆ ಈ ಎಲೆ ಯಾವುದದ್ದು ಅಂತ ಗೊತ್ತಿರಬಹುದು ಅದರಲ್ಲಿ ಈ ತರ ಹಾಕಿ ಇದನ್ನು ಈ ತರ ಮಡಚಿಕೊಳ್ಳಬೇಕು ನೋಡಿ ನೋಡಿ ಒಂದೊಂದಾಗಿ ಈ ತರ ಚೆನ್ನಾಗಿ ಮಡಚಿಕೊಳ್ಳಬೇಕು ಮಂಗಳೂರಿನ ಫೇಮಸ್ ಡಿಶ್ ಇದು ನೋಡಿ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಇದನ್ನು ಮಾಡದವರು ಇಲ್ಲ ಈ ಎಲೆಯಿಂದ ಚೆನ್ನಾಗಿ ಒಂದ ರೆಡ್ ಕಲರ್ ಬರ್ತದೆ ಇದು ಬೇಯಿದ ಮೇಲೆ ಈಗ ಚೆನ್ನಾಗಿ ಈ ಹಸಿ ಹಸಿ ಕಲರ್ ಕಾಣಿಸ್ತಾ ಉಂಟು ನೋಡಿ ಆಮೇಲೆ ಕಲರ್ ಚೇಂಜ್ ಆಗಿದ ಮೇಲೆ ಆ ಎಲೆಯದ ಕಲರ್ ಎಲ್ಲ ಆ ಗಟ್ಟಿಯಲ್ಲಿ ಬರ್ತದೆ ಇದಕ್ಕೆ ಹಲಸಿನ ಎಲೆ ಗಟ್ಟಿ ಅಂತಾರೆ ನಮ್ಮ ಮಂಗಳೂರಲ್ಲಿ ಪೆಲತ ಗಟ್ಟಿ ಅಂತಾನೂ ಅಂತಾರೆ ನೋಡಿ ನೋಡಿ ಇದು ಬೇಯಿದ ಮೇಲೆ ಯಾವ ತರ ಆಯ್ತು ನೋಡಿ ಇದನ್ನು ಚೆನ್ನಾಗಿ ತಂದೂರಲ್ಲಿ ಬೇಯಿಸಬೇಕು ನೋಡಿ ಸ್ಟೀಮ್ ತರ ಒಂದು 10 15 ನಿಮಿಷ ಹೆಚ್ಚು ಬೇಯಿಸಬೇಕು ಆಮೇಲೆ ಈ ತರದು ಎಲೆಯಿಂದ ಹೊರಗೆ ತೆಗೆದ ಮೇಲೆ ನೋಡಿ ಈ ತರ ಇರ್ತದೆ ಅದನ್ನು ನಾವು ಒಂದೊಂದು ಇಡಿ ಇಡಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಅದನ್ನು ಕಟ್ಟಿಂಗ್ ಮಾಡಿ ಇಡಬೇಕು ಚೆನ್ನಾಗಿ ಕಾಣಿಸ್ತದೆ ಬೇಗ ತಿನ್ನಲಿಕ್ಕೆ ತುಂಬಾ ಈಜಿ ಆಗ್ತದೆ ನಿಮಗೆ ನಮ್ಮ ಈ ಮಂಗಳೂರು ಸ್ಟೈಲ್ ಗಟ್ಟಿ ಇಷ್ಟವಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈಗ ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ ಮಂಗಳೂರಿನಿಂದ ಸೀದಾ ಹೈದರಾಬಾದ್ ವೆಜಿಟೇಬಲ್ ಮಾರ್ಕೆಟ್ಸ್ ಗೆ ಅದಕ್ಕೋಸ್ಕರ ನೀವು ಕೊನೆಯವರೆಗೆ ನನ್ನೊಂದಿಗೆ ಇರಿ ನಮ್ಮ ಹೈದರಾಬಾದ್ನ ವೆಜಿಟೇಬಲ್ಸ್ ಮಾರ್ಕೆಟ್ ನೋಡಿ ನೀವು ನೋಡಿ ಇದು ಹೈದರಾಬಾದ್ನ ವೆಜಿಟೇಬಲ್ ಮಾರ್ಕೆಟ್ ಮೊದಲು ತುಂಬ ದೊಡ್ಡದಿತ್ತು ಈಗ ಅದನ್ನು ಎಲ್ಲ ತುಂತು ಮಾಡಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಹಾಕಿ ಎಲ್ಲ ತುಂಬ ಸಣ್ಣದು ಮಾಡಿಟ್ಟಿದ್ದಾರೆ ಬನ್ನಿ ಕೊನೆಯವರೆಗೂ ನೀವು ನನ್ನೊಂದಿಗೆ ಇರಿ ನೋಡೋಣ ಈಗ ಏನೆಲ್ಲ ಇಲ್ಲಿಂದ ತಗೋತೇವೆ ಅಂತ ये ठंडी का है आधा किलो ये भी दे दो आधा किलो दे दो आधा किलो इतना वाला रुपाल मले ना 3 रुपाल आ हरी प्याज थोड़ी जल्द नहीं मिर्ची नहीं पुदीना डाले पीले दिख रहे पड़ते अच्छा है हाँ ये पांच का करी पत्ता
थाली बन कुल्फा अच्छी है, सुपर है कुल्फा, सुपर है। कितना? 20 को 5, 7 डालो, 6 डाल दो, 20 की डाल दो। बड़ी मेथी नहीं आ रही, अच्छी नहीं आ रही बड़ी मेथी। हाँ बस बस ₹40 के जी बोले ना। ನೋಡಿದ್ರಲ್ವಾ ಫ್ರೆಂಡ್ಸ್, ಹೈದರಾಬಾದ್ ನ ವೆಜಿಟೇಬಲ್ಸ್ ಮಾರ್ಕೆಟ್, ಇದು ನಮ್ಮ ಮನೆ ಹತ್ತಿರದ ಮಾರ್ಕೆಟ್. ನೀವು ನನ್ನ ಈ ವಿಡಿಯೋ ಕೊನೆ ತನಕ ನೋಡಿರುವುದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದ.